माजी मुख्यमंत्री एच डी कुमारस्वामी आरोग्यदल्ली चेतरिके कंडु बंदिदे अपोलो आस्पत्रेयल्ली चेतरिसिकोळ्ळुत्तिद्दारे माजी सीएं आरोग्यदल्ली ऐरुपेरागि निन्ने आस्पत्रेयन्न सेरिदरु कुमारस्वामी अंद्रे अवरु स्वल्प ज्वर काणिसिकोंडित्तु याकंद्रे एरडु बारी केलवे दिनगळ अंतरदल्ली विदेश प्रवासवन्न माडिदरु विश्रांतियन्न तेगेदुकोळ्ळदे आमेले ओडाट संघटने अन्नोदु मत्ते अवरु अदे रीतियागि आके ओडाडुत्ता इद्दरु ओट्टे ज्वर काणिसिकोंडित्तु ಬಟೀಗ ಚೇತರಕ್ಕೆ ಕಾಣುತ್ತಾ ಇದೆ ಆರೋಗ್ಯವಾಗಿದ್ದಾರೆ ಏನು ತೊಂದರೆ ಇಲ್ಲ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡಿದ್ದಾರೆ ಸ್ವತಃ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಜಯನಗರ ಆಸ್ಪತ್ರೆಯಲ್ಲಿ ಏನಿಗ ಶುಕ್ರವಾರ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದ ಜನ ಗಾಬರಿ ಆಗೋದು ಬೇಡ ಆತಂಕ ಪಡೋದು ಬೇಡ ಡಿಸ್ಚಾರ್ಜ್ ಮಾಡ್ಬಿಟ್ರೆ ಏನು ಮಾಡ್ತಾರೆ ಕುಮಾರಸ್ವಾಮಿ ಅವರು ಮತ್ತೆ ಓಡಾಟ ಶುರು ಮಾಡ್ತಾರೆ ಮತ್ತೆ ಸಂಘಟನೆ ಮತ್ತೆ ಸಭೆ ಪ್ರವಾಸ ಹೋರಾಟ ಈಗ ಶುರು ಮಾಡ್ಬಿಡ್ತಾರೆ ಮತ್ತೆ ಅವರಿಗೆ ರೆಸ್ಟ್ ಇರಲ್ಲ ಹಾಗಾಗಿ ಶುಕ್ರವಾರ ಡಿಸ್ಚಾರ್ಜ್ ಮಾಡಕ್ಕೆ ನಾನೇ ಹೇಳಿದ್ದೇನೆ ಡಾಕ್ಟರ್ಸ್ ಗೆ ಅಂತ ಹೇಳಿ ಅನಿತಾ ಕುಮಾರ್ ಸೋಮರ್ ಹೇಳಿದ್ದಾರೆ ಇನ್ನು ಸುಳ್ಳು ಸುದ್ದಿ ಹರಡಬೇಡಿ ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಕೆಲವೊಂದಿಷ್ಟು ವದಂತಿಗಳು ಹರಡ್ತಾ ಇದ್ದಾವೆ ಕುಮಾರ್ ಸ್ವಾಮಿ ಅವರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಹಾಗಾಗಿ ಅವರು ಆರೋಗ್ಯವಾಗಿದ್ದಾರೆ ಅವರ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರು ರಾಜ್ಯದ ಜನ ಆತಂಕ ಪಡೋದು ಬೇಡ ಅಂತ ಅನಿತಾ ಕುಮಾರ್ ಸ್ವಾಮಿ ಅವರು ಮನವಿ ಮಾಡ್ಕೊಂಡಿದ್ದಾರೆ ಸ್ಟೇಬಲ್ ಆಗಿದೆ ಏನು ತೊಂದರೆ ಇಲ್ಲ ದಯವಿಟ್ಟು ಸುಳ್ಳು ಸುದ್ದಿಗಳು ಕೋಲ್ಡ್ ಇತ್ತಲ್ಲ ಹಾಗಾಗಿ ಅವರಿಗೆ ಅಲ್ಲಿಂದ ಬಂದಾಗಿಂದ ಸ್ವಲ್ಪ ಕಫ ಇತ್ತು ಮೈಕೈ ನೋವು ಸ್ವಲ್ಪ ಫೀವರ್ ಜಾಸ್ತಿ ಆಗಿತ್ತು ಹಾಗಾಗಿ ಇಲ್ಲಿ ಹಾಸ್ಪಿಟಲ್ ಗೆ ಕರ್ಕೊಂಡು ಬಂದಿದ್ವಿ ಈಗ ಫ್ರೈಡೇ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಆಮೇಲೆ ಆರಾಮಾಗಿದ್ದಾರೆ ಅವರ ಕಂಡೀಷನ್ ಸ್ಟೇಬಲ್ ಆಗಿದೆ ಏನು ತೊಂದರೆ ಇಲ್ಲ ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಯಾರು ತೋರಿಸೋದು ಬೇಡ ಅಂತ ನಾನು ಮಾಧ್ಯಮದವರಲ್ಲಿ ಮನವಿ ಮಾಡ್ತೀನಿ ಫ್ರೈಡೇ ಬೆಳಗ್ಗೆ ನಿಮ್ಮ ಮುಂದೆನೆ ಇರ್ತಾರೆ ಅವರು ಚೆನ್ನಾಗಿದ್ದಾರೆ ಮಾತಾಡುತ್ತಿದ್ದಾರೆ ಮಾತಾಡಬೇಕಾ ಮಾತಾಡಿಸ್ಲಾ ಚೆನ್ನಾಗಿದ್ದಾರೆ ಜೊತೆಗೆ ಯಾರು ರಾಜ್ಯದ ಜನತೆನು ಯಾರು ಗಾಬರಿ ಪಡಬೇಕಾಗಿಲ್ಲ ಚೆನ್ನಾಗಿದ್ದಾರೆ ಊಹಾಪೋಹ ಸುದ್ದಿಗಳನ್ನ ದಯವಿಟ್ಟು ಮಾಧ್ಯಮದವರ ಯಾರು ನಂಬೋದು ಬೇಡ ಮಾಧ್ಯಮದವರ ಅದನ್ನ ತೋರಿಸೋದು ಬೇಡ ಅಂತ ಹೇಳಿ ಮನವಿ ಮಾಡ್ತೀನಿ ಇಲ್ಲ ಅವರು ಏನು ಚೆನ್ನಾಗಿದ್ದಾರೆ ಫ್ರೈಡೇ ಬೆಳಗ್ಗೆ ನಾಳೆನೇ ಕರ್ಕೊಂಡು ಹೋಗಿ ಅಂದ್ರು ನಾವು ಅವರನ್ನ ಮನೆ ಕರ್ಕೊಂಡು ಹೋದ್ರೆ ಮತ್ತೆ ಅವರು ನಿಮಗೆ ಗೊತ್ತು ಅವರು ರೆಸ್ಟ್ ತಗೊಳ್ಳಲ್ಲ ಓಡಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಶುಕ್ರವಾರ ಬೆಳಗ್ಗೆ ಮನೆ ಕರ್ಕೊಂಡು ಹೋಗಿ ಕೋಲ್ಡ್ ಇತ್ತಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಅವರು ಇಲ್ಲಿ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ಆಸ್ಪತ್ರೆಗೆ ಬಂದಿದ್ದರು ಅವರು ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು ಅದಕ್ಕೋಸ್ಕರ ಅವರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು ಅವರು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ಅದರ ಒಳಗಡೆ ಬಂದಿದ್ದರು ಆದ್ದರಿಂದ ತಕ್ಷಣವೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ MRI CT ಸ್ಕ್ಯಾನ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮಿಡಿಯೇಟ್ ಆಗಿ ಕೊಟ್ಟಿದ್ದರಿಂದ ಇಮಿಡಿಯೇಟ್ ಆಗಿ ಅವರು ರಿಕವರ್ ಆಗಿದ್ದಾರೆ ಅವರು ಇವಾಗ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆಗೂ ನಮ್ಮ ಜೊತೆಗೆಲ್ಲ ಮಾತಾಡ್ತಾ ಇದ್ದಾರೆ ಮಾತೆಲ್ಲ ಸರಿಯಾಗಿದೆ ಅವರಿಗೆ ಏನು ವೀಕ್ನೆಸ್ ಇಲ್ಲ ಬಹಳ ಚೆನ್ನಾಗಿ ಚೇತರಿಸಿಕೊಂಡಿದ್ದಾರೆ ಅದನ್ನು ನಾನು ಹೇಳಲು ಇಷ್ಟ ಬಯಸುತ್ತೇನೆ ಅವರಿಗೆ ಕೈನಲ್ಲಿ ಸ್ವಲ್ಪ ತೊಂದರೆ ಇತ್ತು ಬಟ್ ಅದನ್ನು ಇವಾಗ ಎಲ್ಲ ರಿಕವರ್ ಆಗೋಯ್ತು 1 ಗಂಟೆ ಒಳಗೆ ಎಲ್ಲ ರಿಕವರ್ ಆಗಿದ್ದಾರೆ ಅವರ ಬ್ಲಡ್ ಪ್ರೆಷರ್ ಎಲ್ಲ ಸರಿಯಾಗಿದೆ ಹಾರ್ಟ್ ಎಲ್ಲ ಸರಿಯಾಗಿದೆ ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸಿಕೊಂಡು ಅವರು ಚೆನ್ನಾಗಿದ್ದಾರೆ ಇವಾಗ ಮಾತೆಲ್ಲ ಚೆನ್ನಾಗಿ ಆಗಿದೆ ಯಾವ ವಿಧದಲ್ಲೂ ಯಾವ ರೀತಿಯ ತೊಂದರೆಯೂ ಇಲ್ಲ ಇದು ರಕ್ತ ಚಲನೆ ಕಮ್ಮಿ ಆಗಿ ಸ್ವಲ್ಪ ಆ ತರ ಆಗ್ತದೆ ಸೋ ಅದರಿಂದ ಅವರಿಗೆ ಮುಂಚೆ ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಇತ್ತು ಕಾಯಿಲೆ ಸೋ ಅದರಿಂದ ಆ ತರ ಆಯಿತು ಬಟ್ ಅದರಿಂದ ಇವಾಗ ನಾವು ಇಮಿಡಿಯೇಟ್ ಆಗಿ ಔಷಧ ಕೊಟ್ಟಿರೋದ್ರಿಂದ ಎಲ್ಲ ರಿಕವರ್ ಆಗಿದೆ ಏನಾಗೋದಿಲ್ಲ ಇವಾಗ ಚೆನ್ನಾಗಿ ರಿಕವರ್ ಆಗಿರೋದ್ರಿಂದ ನಾವು ಅನ್ಕೊಂಡಿರೋದು ಪೂರ್ತಿಯಾಗಿ ಚೆನ್ನಾಗಿ ಆಗ್ತಾರೆ ಅವರು ತಮ್ಮ ಕೆಲಸವನ್ನು ತಾವು ಮಾಡೋದರಲ್ಲಿ ಏನು ಹೆಸಿಟೇಷನ್ ನಮಗೆ ಏನಿಲ್ಲ ಮತ್ತೆ ಕುಮಾರಸ್ವಾಮಿ ಮತ್ತಷ್ಟು ಮಾಹಿತಿ ಎಲ್ಲನ್ ಸ್ವಾಮಿ ನೀಡ್ತಾರೆ ಎಲ್ಲನ್ ಸ್ವಾಮಿ ಒಂದು ರೀತಿ ಆತಂಕ ಭಯ ಇತ್ತು ಅವರ ಅಭಿಮಾನಿಗಳಲ್ಲಿ ಕಾರ್ಯಕರ್ತರಲ್ಲಿ ಈ ದಿಢೀರಂತ ಏನಾಯಿತು ಕುಮಾರಸ್ವಾಮಿ ಅವರಿಗೆ ಅಂತ ಇನ್ನೊಂದು ಕಡೆ ಕೆಲವೊಂದಿಷ್ಟು ವದಂತಿಗಳು ಕೂಡ ಹಬ್ತಾ ಇತ್ತು ಸದ್ಯಕ್ಕೆ ಕುಮಾರಸ್ವಾಮಿ ಅವರ ಆರೋಗ್ಯದ ಸ್ಥಿತಿಯಲ್ಲಿ ಯಾವ ರೀತಿ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ಪ್ರಭು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಗ್ಯ ಅನಾರೋಗ್ಯ ಹಿನ್ನೆಲೆಯಲ್ಲಿ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದು ಸತತವಾಗಿ ಪ್ರವಾಸ ಹಾಗೂ ಅಭಿಮಾನಿಗಳು ಕಾರ್ಯಕರ್ತರ ಒಂದು ಅವರ ಒಂದು ಮದುವೆ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗಿಯಾಗ್ತಾ ಇದ್ರು
ಜೊತೆಗೆ ಒಂದಿಷ್ಟು ಹಳೆ ಮೈಸೂರು ಭಾಗದಲ್ಲಿ ಸತತವಾಗಿ ಒಂದು ಪ್ರವಾಸವನ್ನ ಮಾಡಿ ಬಳಲಿದ್ದ ಕಾರಣ ಅವರನ್ನ ತಡರಾತ್ರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಅಲ್ಲಿ ಸುಸ್ತು ಹಾಗೂ ಒಂದ್ ಸ್ವಲ್ಪ ಜ್ವರ ಇರೋದ್ರಿಂದ ಅವ್ರಿಗೆ ಚಿಕಿತ್ಸೆಯನ್ನು ಕೂಡ ಸಂಬಂಧಪಟ್ಟಂತ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾದ ನಂತರ ಅಲ್ಲಿ ಮತ್ತೊಮ್ಮೆ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಆ ನಂತರ ಅವ್ರಿಗೆ ಬಲಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟ್ರೋಕ್ ಆಗಿದೆ ಅನ್ನೋದು ಕೂಡ ನಿನ್ನೆ ಅವ್ರಿಗೆ ಚಿಕಿತ್ಸೆ ನೀಡಿದಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರು ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಸಾಕಷ್ಟು ವೀಕ್ನೆಸ್ ಆಗಿದ್ರು, ಕೈಯೆಲ್ಲ ಅವ್ರಿಗೆ ಬಹಳ ವೀಕ್ ಇತ್ತು. ಸತತವಾಗಿ ಪ್ರವಾಸ ಮಾಡಿದ್ರು, ಕಾರ್ಯಕರ್ತರ ಕಾರ್ಯಕ್ರಮ ಸಮಾರಂಭಗಳಲ್ಲಿ ಅಟೆಂಡ್ ಆಗಿದ್ದರಿಂದ ಪ್ರವಾಸದಿಂದ ಒಂದಿಷ್ಟು ಬಳಲಿದ ಕಾರಣ ನಾವು ಎಲ್ಲಾ ರೀತಿಯ ಅವರನ್ನು ತಪಾಸಣೆ ಒಳಪಡಿಸಿದ್ವು, ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ, ಇನ್ನು 2-3 ದಿನಗಳಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅನ್ನೋದು ಕೂಡ ಅವರಿಗೆ ಚಿಕಿತ್ಸೆ ನೀಡುತ್ತಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ರು. ಅಂದ್ರೆ ಯಾವುದೇ ಆತಂಕಕ್ಕೆ ಒಳಗಾಗ ಅವಶ್ಯಕತೆ ಇಲ್ಲ, ಅವರು ಆರಾಮಾಗಿದ್ದಾರೆ, ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ, ಎಲ್ಲಾ ರೀತಿಯ ಚಿಕಿತ್ಸೆಗಳಿಗೂ ಕೂಡ ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಆತಂಕ ಪಡುವಂತಿಲ್ಲ ಅನ್ನೋದನ್ನ ಸ್ವತಃ ಅವರಿಗೆ ಚಿಕಿತ್ಸೆ ನೀಡಿದಂತಹ ಡಾಕ್ಟರ್ ಸತೀಶ್ ಚಂದ್ರ ಅವರೇ ಕೂಡ ಹೇಳಿರುವಂತದ್ದು. ಹಾಗಾಗಿ ಮುಂದೆ ನಾಳೆ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಎಂಬ ಅಭಿಮಾನಿಗಳು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಇವತ್ತು ಡಿಸ್ಚಾರ್ಜ್ ಮಾಡುವುದಿಲ್ಲ ಎಂಬ ಡಾಕ್ಟರ್ ಕೂಡ ಈಗಾಗಲೇ ಹೇಳಿದ್ದಾರೆ. ಅಂದ್ರೆ ಅವರು ಡಿಸ್ಚಾರ್ಜ್ ಮಾಡಿದ ನಂತರ ಮತ್ತೆ ಪ್ರವಾಸಕ್ಕೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರಿಗೆ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇರೋದ್ರಿಂದ ನಾಳೆ ಮಧ್ಯಾಹ್ನದ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆಗಳು ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ನಿರಂತರ ಒಂದು ಪ್ರವಾಸ ಬಳಲಿಕೆ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ರಾಂತಿ ಅವಶ್ಯಕತೆ ಇದೆ ಅನ್ನೋದು ಕೂಡ ಈಗ ಆಸ್ಪತ್ರೆಯ ಮೂಲಗಳು ಸ್ಪಷ್ಟಪಡಿಸಿರುವಂತದ್ದು. ಹಾಗಾಗಿ ನಾಳೆ ಡಿಸ್ಚಾರ್ಜ್ ಆಗುವಂತ ಒಂದು ಸಾಧ್ಯತೆ ಇದೆ. ಈ ಸಂಬಂಧಪಟ್ಟಂತೆ ಅವರ ಪತ್ನಿ ಮಾಜಿ CM ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆ ನೀಡಿದ್ರು. ಅಭಿಮಾನಿಗಳಾಗ್ಲಿ ಕಾರ್ಯಕರ್ತರಾಗ್ಲಿ ಯಾರೂ ಕೂಡ ಆತಂಕ ಪಡುವಂತಿಲ್ಲ, ಅವರು ಆರಾಮಾಗಿದ್ದಾರೆ. ಇನ್ನೆರಡು ದಿನಗಳು ಡಾಕ್ಟರ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿರೋದ್ರಿಂದ ಇನ್ನೆರಡು ದಿನಗಳ ಕಾಲ ಬಿಟ್ಟು ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತೆ ಅನ್ನೋದು ಕೂಡ ಅನಿತಾ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆ ನೀಡಿದ್ರು. ಹಾಗಾಗಿ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಒಂದಿಷ್ಟು ವಿಶ್ರಾಂತಿ ಅವಶ್ಯಕತೆ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರಿಗೆ ವಿಶ್ರಾಂತಿ ಬೇಕೇ ಬೇಕು ಎಂಬ ಸೂಚನೆಯನ್ನ ಸಂಬಂಧಪಟ್ಟಂತ ವೈದ್ಯರು ಕೊಟ್ಟಿರೋದ್ರಿಂದ ಅವ್ರಿಗೆ ನಾಳೆ ಡಿಸ್ಚಾರ್ಜ್ ಆಗುವ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಅಂದ್ರೆ ಎಲ್ಲೆನ್ ಸ್ವಾಮಿ, ಈ ಹಿಂದೆ ಕೂಡ ಗಮನಿಸಿದ್ವಿ ನಾವು, ವಿದೇಶ ಪ್ರವಾಸ ಕೈಗೊಂಡಿದ್ರು 2 ಬಾರಿ, ಅದರ ಜೊತೆಗೆ 23 ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಓಡಾಟ ನಿರಂತರವಾಗಿ, ಆಗಲೂ ಕೂಡ ಇಂಥದ ಸಮಸ್ಯೆ ಎದುರಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ದಿನಗಳ ಕಾಲ ಬ್ರೇಕ್ ತೆಗೆದುಕೊಂಡು ಅದರ ಜವಾಬ್ದಾರಿಯನ್ನು ಅವರದೇ ಪಕ್ಷದ ನಾಯಕರಿಗೆ ವಹಿಸುವಂಥದ್ದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ ಅಂತ. ಖಂಡಿತ ಪ್ರಭು, ಈಗಾಗಲೇ ಸತತವಾಗಿ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ರು. ಜೊತೆಗೆ ಅಲ್ಲಲ್ಲಿ ಹೋಗಿ ಕ್ಷೇತ್ರಗಳಿಗೆ ಹೋಗಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದಂತದ್ದು. ಹಾಗಾಗಿ ಈಗಾಗಲೇ ಇನ್ನಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಅಂದ್ರೆ ಕೋರ್ ಕಮಿಟಿ ಈಗಾಗಲೇ ರಚನೆ ಆಗಿದೆ, ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಗೂ ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಲ್ಲಿ ಕುಮಾರಸ್ವಾಮಿ ಅವರು ತೊಡಗಿದ್ರು. ಈಗಾಗಲೇ ರಾಜ್ಯ ಪ್ರವಾಸಕ್ಕೂ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯ ಯಾರ್ಯಾರು ಎಲ್ಲೆಲ್ಲಿ ಪ್ರವಾಸ ಮಾಡ್ಬೇಕು ಅನ್ನೋದು ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ರಾಜಕೀಯ ಒತ್ತಡ ಹಾಗೂ ಸಾಕಷ್ಟು ಒಂದು ಮುಂಬರುವ ಚುನಾವಣೆಗಳಲ್ಲಿ ಗೆಲ್ಲಲೇಬೇಕು ಅಂತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ಸತತವಾಗಿ ರಾಜಕೀಯದಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದರಿಂದ ಅದು ಒಂದು ರೀತಿ ಅವರಿಗೆ ಒತ್ತಡಕ್ಕೆ ಒಳಗಾಗುವಂತ ಸಂದರ್ಭಗಳು ಕೂಡ ಇತ್ತು. ಜೊತೆಗೆ ಪ್ರವಾಸಗಳು, ಒಂದು ರೀತಿ ರಾಜಕೀಯ ಒತ್ತಡಗಳು, ಇವೆಲ್ಲ ಕೂಡ ಅವ್ರಿಗೆ ಒಂದ್ ರೀತಿ ಅನಾರೋಗ್ಯಕ್ಕೆ ಇದಾಗೋದಕ್ಕೆ ಕಾರಣ ಅಂತದ್ದು ಕೂಡ ಆಸ್ಪತ್ರೆ ಮೂಲಗಳಿಂದ ತಿಳಿದುಬಂದಿರುವಂತದ್ದು. ಹಾಗಾಗಿ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ ಒಂದು ವಿಶ್ರಾಂತಿ ಕೂಡ ಅವಶ್ಯಕತೆ ಇದೆ. ಅಂದ್ರೆ ಸತತವಾಗಿ ಪ್ರವಾಸ ಕೈಗೊಳ್ತಾ ಇದ್ದಾರೆ, ಜೊತೆಗೆ ವಿದೇಶಿ ಪ್ರವಾಸ ಕೂಡ ಮಾಡಿದ್ರು. ಹಾಗಾಗಿ ಎಲ್ಲಾ ವಿದೇಶಿ ಒಂದು ಎರಡು ಬಾರಿ ವಿದೇಶಿ ಪ್ರವಾಸಗಳನ್ನು ಕೈಗೊಂಡಿದ್ರು. ನಂತರ ರಾಜ್ಯಕ್ಕೆ ಬಂದ ನಂತರವೂ ಕೂಡ ಸತತವಾಗಿ ಪ್ರವಾಸಗಳಲ್ಲಿ ಕಾರ್ಯಕರ್ತರ ಜೊತೆ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಓಡಾಟಗಳು ಹಾಗೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಿಂದ ಒಂದಿಷ್ಟು ವಿಶ್ರಾಂತಿ ಅವರಿಗೆ ಅವಶ್ಯಕತೆ ಇದೆ ಅನ್ನೋದು ಕೂಡ ಈಗ
ಸಂಬಂಧಪಟ್ಟಂತಹ ವೈದ್ಯರುಗಳು ಕೂಡ ಹೇಳ್ತಾ ಇರೋದು. ಹಾಗಾಗಿ ಅವ್ರಿಗೆ ಅನಾರೋಗ್ಯಕ್ಕೆ ಇದಾಗೋದು, ಇದಕ್ಕೆ ಈ ಪ್ರವಾಸದ ಒಂದು ಬಿಸಿ ಶೆಡ್ಯೂಲ್ಗೆ ಪ್ರಮುಖ ಕಾರಣ ಅನ್ನೋದು ಕೂಡ ಮೇಲ್ನೋಟಕ್ಕೆ ತಿಳಿದು ಬಂದಿರುವಂತದ್ದು ಪ್ರಭು. ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗೆ.